ಹಲೋ ಫ್ರೆಂಡ್ಸ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ಗಣಪತಿ ನೈವೇದ್ಯಕ್ಕೆ ಕಪ್ಪು ಕಡಲೆ ಉಂಟಲ್ಲ ಅದರ ಹುಸಿ ಯಾವ ರೀತಿ ಮಾಡುವುದಂತ ಹೇಳ್ತೀನಿ ನಿಮಗೆ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಇದು ಗಣಪತಿ ನೈವೇದ್ಯಕ್ಕೆ ಒಂದು ಒಳ್ಳೆ ಕಡಲೆ ಕಾಳಿನ ಹುಸಿ ಇದು ಇದನ್ನು ಯಾವ ರೀತಿ ಮಾಡುವುದಂತ ನೋಡೋಣ ಏನೇನು ಇಂಗ್ರೀಡಿಯಂಟ್ಸ್ ಹಾಕುವುದಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿ ಆಗಿದೆ ನೋಡಿ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಇದು ಪ್ರಸಾದ ರೂಪದಲ್ಲಿ ಕೂಡ ಇದನ್ನು ಈ ರೀತಿ ಮಾಡಿಕೊಡ್ಬಹುದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಕಡಲೆ ಕಪ್ಪು ಕಡಲೆ ಉಂಟಲ್ಲ ಅದನ್ನು ಓವರ್ನೈಟ್ ಇಟ್ಟಿದ್ದೇನೆ ತುಂಬ ಚೆನ್ನಾಗಿ ನೆನೆದಿದೆ ನೋಡಿ ಈಗ ಇದನ್ನು ಇದರ ನೀರನ್ನು ತೆಗೆದು ಕುಕ್ಕರಿಗೆ ಹಾಕಬೇಕು ಬೇಯಿಸಲಿಕ್ಕೆ ನಾನು ಇದರ ನೀರನ್ನು ಇಲ್ಲಿ ನೋಡಿ ಈಗ ಇದನ್ನು ನಾನು ಕುಕ್ಕರಿಗೆ ಹಾಕ್ತಿದ್ದೇನೆ ನೋಡಿ ಎಲ್ಲವನ್ನು ಕುಕ್ಕರಿಗೆ ಹಾಕಬೇಕು ಹಾಕಿ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೇನೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕಡಿಮೆ ಹಾಕಬಾರ್ದು ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೇನೆ ಎಣ್ಣೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯ್ತದೆ ಕಡಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾನು ಕುಕ್ಕರ್ನಲ್ಲಿ ಗ್ಯಾಸ್ನಲ್ಲಿ ಬೇಯ್ಲಿಕ್ಕಿಡ್ತೇನೆ ನೆಕ್ಸ್ಟ್ ಈಗ ಚೆನ್ನ ಕುಕ್ಕರ್ ಆಗಿದೆ ನಾನು ಐದು ಸಿಟಿ ಹಾಕಿದ್ದೇನೆ ಫ್ರೆಂಡ್ಸ್ ಈಗ ಬೆಂದಿದೆಯಾ ನೋಡೋಣ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನಾನು ಐದು ಸಿಟಿ ಹಾಕಿದ್ದೇನೆ ಈಗ ಇದರ ನೀರನ್ನು ತೆಗೆದು ಕಾಲೇ ಕಪ್ಪು ಕಡಲೆ ಮಾತ್ರ ಇಟ್ಕೊಳ್ಬೇಕು ಓಕೆ ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೇನೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಆಯಿಲ್ ಕೂಡ ಹಾಕ್ಬೋದು ತುಪ್ಪ ಚೆನ್ನಾಗಿ ಗರಮ್ ಆಗಿದೆ ಅದಕ್ಕೆ ನಾನೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೇನೆ ಸಾಸಿವೆ ಚೆನ್ನಾಗಿ ಚಟಪಟ ಸಿಡಿತಾ ಉಂಟು ಮತ್ತು ಅದಕ್ಕೆ ಒಂದು ಕೆಂಪು ಮೆಣಸು ಉಂಟಲ್ಲ ಅದನ್ನು ಹಾಕ್ತಿದ್ದೇನೆ ಮತ್ತು ಕರ್ಬೇವಿನ ಎಲೆ ಹಾಕ್ತಿದ್ದೇನೆ ನೋಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಪ್ಪದಲ್ಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೋಡಿದ್ರಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ನಾನು ಇದಕ್ಕೆ ಹಸಿಮೆಣಸು ಉಂಟಲ್ಲ ನಾನು ಎರಡು ಹಸಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಸೇರಿಸಿದ್ದೇನೆ ನೋಡಿ ತುಂಬ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಇದು ಈಗ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನಾನು ಸೋಸ್ ಇಟ್ಕೊಂಡ ಕಡಲೆಕಾಳು ಉಂಟಲ್ಲ ಅದನ್ನು ಹಾಕ್ತಾಯಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಓಕೆ ಚೆನ್ನಾಗಿ ಮಿಕ್ಸ್ ಎಲ್ಲವನ್ನು ಮೇಲೆ ಕೆಳಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇದಕ್ಕೆ ಈಗ ನಾನು ಕಾಯಿ ಮತ್ತು ಬೆಲ್ಲ ಉಂಟಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಕಪ್ಪು ಕಾಯಿ ಮತ್ತು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಎರಡನ್ನು ಒಟ್ಟಿಗೆ ಅದನ್ನೀಗ ಇದಕ್ಕೆ ಇದ್ದೇನೆ ನೋಡಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಿಹಿ ಖಾರ ಎರಡು ಮಿಕ್ಸ್ ಆಗಿ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಇದು ನೋಡಿದ್ರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಗ್ಯಾಸನ್ನು ಹೈಯಲ್ಲಿ ಇಡಬಾರ್ದು ನೋಡಿದ್ರಲ್ಲ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತ ನಾನು ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತೇನೆ ನೋಡಿ ಇಲ್ಲಿ ನೋಡಿ ಈ ರೀತಿಯಾಗಿದೆ ನೋಡಿ ತುಂಬಾ ಚೆನ್ನಾಗಾಗಿದೆ ಖಾರ ಸಿಹಿ ಎರಡು ಮಿಕ್ಸ್ ಆಗಿ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಗಣಪತಿ ನೈವೇದ್ಯಕ್ಕೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಪ್ಲೀಸ್ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ ಎಷ್ಟು ಚೆನ್ನಾಗಾಗಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಟೇಕ್ ಕೇರ್